ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿದ್ದಾರೆ ಸೊ ಇನ್ನು ದರ್ಶನ್ ಅವರ ಕೆರಿಯರ್ ಅಲ್ಲಿ ಬರೋಬ್ಬರಿ ಅರ್ಧ ಡಜನ್ ಸಿನಿಮಾಗಳನ್ನ ಮಾಡದಂತವ್ರು ಆ ಅರ್ಧ ಡಜನ್ ಅಲ್ಲಿ ಬಹುತೇಕ ಹಿಟ್ ಸಿನಿಮಾ ಕೊಟ್ಟಂತವ್ರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ವರ್ಷಗಳಿಂದ ಸೇವೆ ಸಲ್ಲಿಸ್ತಿರುವಂತಹ ಹಿರಿಯರು ನಟರು ನಿರ್ದೇಶಕರು ನಿರ್ಮಾಪಕರು ಆದಂತಹ ಓಂ ಪ್ರಕಾಶ್ ರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸೊ ಏನ್ ಹೇಳ್ತಾರೆ ಸೊ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆರು ಸಿನ್ಮಾ ಮಾಡಿದ್ರು ಕೂಡ ಹತ್ತು ವರ್ಷಗಳಿಂದ ದರ್ಶನ್ ಅವ್ರನ್ನ ಮಾತಾಡಿಸಿಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು ಸೊ ಅದು ನಿಜನಾ ಸುಳ್ಳ ಏನು ದರ್ಶನ್ ಅವ್ರ ಬಗ್ಗೆ ಇತ್ತೀಚೆಗೆ ಈ ಪ್ರಕರಣ ಆದ ನಂತರ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳನ್ನ ಹೇಳ್ತಿದ್ದಾರೆ ಇನ್ನ ನಮ್ಮ ಹಿರಿಯ ನಿರ್ದೇಶಕರೇನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ ಸರ್ ಒಂದು ಕಾಲದಲ್ಲಿ ದರ್ಶನ್ ಮತ್ತು ಓಂ ಪ್ರಕಾಶ್ ರಾವ್ ಅವ್ರ ಕಾಂಬಿನೇಷನ್ ಸಿನ್ಮಾ ಅನೌನ್ಸ್ ಆಗ್ತಾ ಇದೆ ಅಂದರೆ ಬಿಫೋರ್ ಟೇಬಲ್ ಬಿಸ್ನೆಸ್ ಆಗ್ತಿತ್ತು ಹೌದು ಹೌದು ಈ ಥರ ಇದ್ದಂಥವರು ಆರು ಸಿನಿಮಾ ಮಾಡಿದ್ರು ಕೂಡ ಹತ್ತು ವರ್ಷಗಳಿಂದ ಅಂತರ ಯಾಕೆ ಏನಾಯಿತು ಏನು ನಡೀತು ಸರ್ ಏನು ನಡೀತು ಅನ್ನೋದಕ್ಕಿಂತ ನಮ್ಮಿಬ್ಬರ ಮಧ್ಯೆ ಒಂದು ಬಿಷಬೀಜ ಬಿತ್ತದು ಸಮಥಿಂಗ್ ಉಳಿ ಹಿಂಡೋ ಅಂತ ಇರಲ್ಲ ಆ ರೀತಿ ಒಂದು ಕಾರಣಗಳು ತುಂಬ ಜಾಸ್ತಿ ಆಗೋಯ್ತು ಅದಕ್ಕೆ ಒಂದು ನಾನು ಒಂದೇ ಒಂದು ನಾನು ಹೇಳೋದು ಅಂತಂದರೆ ಇವತ್ತು ನನ್ನ ಕೆಲಸ ಅಂದರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು ಅದು ಸತ್ಯ ಯಾವುದೇ ಕಾರಣಕ್ಕೂ ನಾನು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಇಂಡಸ್ಟ್ರಿಗೆ ಬಂದಿದ್ದು ಸೌತೇನು ಹೇಳು ಅಂಥೇಳಿ ನನ್ನ ನನ್ನ ಕೆಲಸದ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ನನ್ನ ಕೆರೆಯಲ್ಲಿ ತುಂಬ ಜನ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಯಾವಾಗಲೂ ಮನಸ್ತಾಪ ಆಗಿರ್ಬೋದು ಏನೋ ಆಗಿರ್ಬೋದು ಎಲ್ಲ ಆಗಿರ್ಬೋದು ಖಂಡಿತ ನಾನು ಬೈಕೊಂಡಿದ್ದೀನಿ ಖಂಡಿತ ಆ ಚಾನ್ಸ್ ಇದ್ದಾಗ ಬೈದಿದ್ದೀನಿ ಅದೆಲ್ಲ ಇದ್ದಲ್ಲ ಬಟ್ ಬೈದೇ ಇರುವಂಥ ಒಬ್ಬನೇ ಒಬ್ಬ ಕಲಾವಿದ ಅಂದರೆ ದರ್ಶನ್ ಅವರು ಅವರು ನಾನು ಬೈ ಇಲ್ಲ ಮತ್ತು ಇನ್ನೇನು ಬೈಕೊಂಡಿಲ್ಲ ಇದು ಮಾತ್ರ ಸತ್ಯ ನಮ್ಮಿಬ್ಬರ ಮಧ್ಯೆ ನನಗೆ ಈ ಥರ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು ಆಮೇಲೆ ನಮ್ಮ ಇಂಡಸ್ಟ್ರಿಗೆ ನಮ್ಗೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಬೋದಾಗಿತ್ತು ಒಳ್ಳೊಳ್ಳೆ ಕೊಡ್ಬೋದಾಗಿತ್ತು ಅದು ಇದನ್ನು ಇದು ನಿಲ್ಲಿಸ್ಬಿಡ್ತು ಸೊ ಇದಕ್ಕೆ ಕಾರಣ ನಿಖಿತಾ ಅವರು ನಿಖಿತಾ ತುಕ್ರಾಲ್ ಅಂತೇಳಿ ಆರ್ಟಿಸ್ಟ್ ಅವರು ಅವರೇ ಅದು ನಾನು ತುಂಬ ಕಡೆ ಹೇಳಿದ್ದೀನಿ ಸಹ ಅವ್ರಿಗೆ ಅವರು ಅವರೇ ಕಾರಣ ಅಷ್ಟೇ ಬೇರೆ ಏನೇನಿಲ್ಲ ಅದಾದ ನಂತರ ದರ್ಶನ್ ಅವರು ಆ ಒಂದು ಘಟನೆ ನಂತರ ಎಚ್ಚೆತ್ಕಬಹುದಾಗಿತ್ತಲ್ವ ಸರ್ ಯಾಕೆ ಆರು ಸಿನಿಮಾಗಳು ಕೊಟ್ಟಿದ್ರಿ ಸೊ ಒಳ್ಳೆ ಸ್ನೇಹ ಕೂಡ ನಿಮ್ಮಲ್ಲಿ ಇತ್ತು ಸರ್ ಅದು ದರ್ಶನ್ ಅವರು ತಿಳ್ಕೋಬೇಕು ನಾನು ಎಷ್ಟು ನಾನು ಇದ್ರ ಸಂಬಂಧಪಟ್ಟ ಹಾಗೆ ಹತ್ತು ವರ್ಷ ಗ್ಯಾಪ್ ಆದರೂ ಸಹ ನಾನು ಅವರ ಹತ್ರ ಹೋಗಿ ನಾನೇ ಸಾರಿ ಕೇಳಿದೆ ಆ್ಯಕ್ಚುಲಿ ನಾನೋಗಿ ಸಾರಿ ಕೇಳಿದೆ ಸರ್ ಏನೇನು ನಡೆದಿದ್ರು ಕೂಡ ನನ್ನಿಂದ ತಪ್ಪು ತಿಳ್ಕೊಬೇಡಿ ನನ್ನಿಂದನೇ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಅವ್ರಿಗೆ ಯಾತಕ್ಕೆ ಅಂತಂದರೆ ಒಬ್ಬ ಕಲಾವಿದನಿಗೆ ರೆಸ್ಪೆಕ್ಟ್ ಮಾಡಬೇಕು ಒಬ್ಬ ದರ್ಶನ ಒಬ್ಬ ನಾಯಕ ನಟನಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನೇ ಹೋಗಿ ಅವರಿಗೆ ಸಾರಿ ಕೇಳಿದೆ ಆಮೇಲೆ ಒಂದು ಕಾಂಬಿನೇಷನ್ ಸಿನಿಮಾ ಮಾಡೋಣ ಸರ್ ಇಂಡಸ್ಟ್ರಿಗೆ ಈಗ ಬೇಕು ಒಂದು ಹಿಟ್ಟು ಒಂದು ಒಳ್ಳೆಯ ಹಿಟ್ಟು ಬೇಕು ಆಮೇಲೆ ಅವ್ರಿಗೆ ನನ್ನ ಮೇಲೆ ಈಗಿನ ಇದರಲ್ಲಿ ನನ್ನ ಮೇಲೆ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಂದರೆ ಓಂ ಪ್ರಕಾಶ್ ಹಳೆ ಡೇ ಇಟ್ರು ಅಂತ ಬೇರೆಯವರೆಲ್ಲ ಅಂದ್ಕೊಂಡಿರ್ತಾರಲ್ಲ ಆ ಥರ ಅಂದ್ಕೊಂಡ್ಬಿಟ್ಟಿದಾ ಇಲ್ಲ ಬೇರೆ ಥರ ಏನು ಇಲ್ಲ ಬೇರೆ ಯಾರ್ಯಾರು ಏನಾದರೂ ಹೇಳಿದಾರಾ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ಅಂದ್ಕೊಂಡು ನಾನು ಹೇಳಬೇಕು ನಾನು ನಿಜ ಅದು ಹೇಳಿದ್ದೀನಿ ಅದು ಮಾಡೋಣ ಹಾಗೆ ಈಗ ಅಂತ ಮಾತಾಡ್ತಿದ್ರು ಅದು ಆಗ್ತಾನೇ ಇತ್ತು ಸರಿ ನಾನು ಬೇಡ ಅಂತೇಳಿ ಆ್ಯಕ್ಚುಲಿ ಫೀನಿಕ್ಸ್ ಸ್ಕ್ರಿಪ್ಟ್ ಮಾಡಿದ್ದೆ ಅವ್ರಿಗೋಸ್ಕರ ಈಗ ಮಾಡ್ತಾ ಇದ್ದೀನಿ ಶೂಟಿಂಗ್ ನಾನು ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಗಿದಿದೆ ಈ ಸ್ಕ್ರಿಪ್ಟ್ ಮಾಡಿದ್ದೆ ನಾನು ಅವ್ರಿಗೋಸ್ಕರ ಅವ್ರು ಯಾವಾಗ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಬೇರೆ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಲೇಡಿ ಓರಿಯೆಂಟೆಡ್ಗೆ ಸಿಕ್ ಇದು ಮಾಡಿದೆ ಚೇಂಜ್ ಮಾಡಿ ಈಗ ನಾನು ನನ್ನ ಕೆಲಸ ಕರ್ತವ್ಯ ಅಲ್ಲ ನಾನು ಜೀವನ ಮಾಡಬೇಕು ನನಗೆ ಅಭಿಮಾನಿಗಳಾಗಿರ್ಬೋದು ಮತ್ತೆ ಕನ್ನಡ ಚಿತ್ರರಂಗ ಎಲ್ಲ ನನಗೆಲ್ಲ ಕೊಟ್ಟಿದೆ ನಾನು ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ನಾನು ಈ ಅದೊಂದು ಮಾಡ್ತಾ ಇದ್ದೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ